ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಸೈಕಲ್. ಜೀವನ ಚಕ್ರದಲ್ಲಿ ನಾವು ನೀವು. ಆತ್ಮೀಯರೇ, ನಾನು ಶ್ವೇತಾ ಜವಾಜಿ. ಈ ದಿನ ನನ್ನ ಚಾನಲ್ನ ವೀಕ್ಷಕರು ಎಲ್ಲರಿಗೂ ವಿಶ್ವ ಬೈಸಿಕಲ್ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಬನ್ನಿ, ಯಾಕೆ ನಾವು ಇವತ್ತು ವರ್ಲ್ಡ್ಸ್ ಬೈಸಿಕಲ್ ಡೇ ಆಚರಣೆ ಮಾಡ್ತೀವಿ, ಮತ್ತು ಇದು ಯಾವಾಗ ಶುರು ಆಯಿತು, ಹಾಗೆ ಸೈಕ್ಲಿಂಗ್ ಬಗ್ಗೆ ನಾನು ಇವತ್ತು ಒಂದಿಷ್ಟು ನಿಮಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. 2018 ಏಪ್ರಿಲ್ನಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ 3 June ಅಂತಾರಾಷ್ಟ್ರೀಯ ವಿಶ್ವ ಬೈಸಿಕಲ್ ಡೇ ಆಚರಣೆ ಮಾಡಲು ಘೋಷಣೆ ಮಾಡಿತು. ಅಂದಿನಿಂದ ನಾವು ಈ ದಿನದವರೆಗೂ ಈ ಬೈಸಿಕಲ್ಗೂ ಒಂದು ವಿಶೇಷವಾದ ದಿನ ಬಂತು ಅಂತಲೇ ಹೇಳ್ಬೋದು. ಅಂದ ಹಾಗೆ ಈ ಬೈಸಿಕಲ್ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ, ಎಲ್ರಿಗೂ ಗೊತ್ತು. ಈಗ ಈ ಬೈಕು ಕಾರು ಬರೋಕ್ಕೂ ಮುಂಚೆ ಈ ಸೈಕಲ್ದೇ ಹವಾ ಇತ್ತು ಅಲ್ವಾ? ಆದರೆ ಇತ್ತೀಚೆಗೆ ಎಂತಹ ಮಾಡರ್ನ್ ಟೆಕ್ನಾಲಜಿಯಾಗಿ ಇರತಕ್ಕಂಥ ವೆಹಿಕಲ್ಗಳು ಬಂದರೂ ಕೂಡ ಈ ಹಳೆ ಕಾಲದ ಸೈಕಲ್ಗೇನು ಬೆಲೆ ಕಡಿಮೆ ಆಗಿಲ್ಲ. ಇತ್ತೀಚೆಗಂತೂ ನಾವು ಟ್ರೆಂಡಿ ಸೈಕಲ್ಗಳನ್ನ ಮಾರುಕಟ್ಟೆಯಲ್ಲಿ ನೋಡ್ಬೋದು. ಇವತ್ತು ಹಳ್ಳಿಗಳಲ್ಲೆಲ್ಲ ಈಗಲೂ ಕೂಡ ಇನ್ನೂ ಕೆಲವರು ಹಿರಿಯರು ತಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಸೈಕಲ್ನ ಬಳಸ್ತಾರೆ, ಮತ್ತು ಅವರು ಈ ಸೈಕಲ್ನ ಬಳಸೋದ್ರಿಂದ ಅವರ ಆರೋಗ್ಯವನ್ನು ಕೂಡ ಅವರು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇಂದಿನ ಯುವ ಪೀಳಿಗೆ ಜನ ಏನು ಮಾಡ್ತಾ ಇದ್ದಾರೆ, ಎಲ್ಲ ಜಾಗತೀಕರಣ ಫ್ಯಾಷನ್ ಬೆಲೆಗೆ ಸಿಲುಕಿ ಐಷಾರಾಮಿ ಕಾರು ಬೈಕ್ ಬಳಕೆ ಮಾಡ್ತಾ ನಮ್ಮ ದೇಹದ ನಮ್ಮ ಕೊಬ್ಬನ್ನು ಜಾಸ್ತಿ ಮಾಡ್ಕೋತಾ ಇದ್ದೀವಿ, ಮತ್ತು ನಮ್ಮ ಹೆಲ್ತ್ನ ಹಾಳು ಮಾಡ್ಕೋತಾ ಇದ್ದೀವಿ. ಮತ್ತು ಈ ಕೊಲೆಸ್ಟ್ರಾಲ್ ಬರ್ನ್ ಮಾಡೋದಕ್ಕೆ, ಮತ್ತು ನಮ್ಮ ದೇಹದ ತೂಕನ ಇಳಿಸ್ಕೊಳ್ಳೋದಕ್ಕೆ ಸೋ ಕಾಲ್ಡ್ ಜಿಮ್ಗಳಿಗೆ ಹೋಗಿ ನಾವು ಅಲ್ಲಿರುವ ಸ್ವಯಂಚಾಲಿತ ಮುಂದಕ್ಕೆ ಹೋಗದ ಸೈಕಲ್ಗಳನ್ನು ತುಳಿತಾ ಹೋಗ್ತಾರೆ. ಇದೊಂದು ವಿಪರ್ಯಾಸದ ಸಂಗತಿ ಅಂತಲೇ ಹೇಳ್ಬೋದು. ಆದರೆ ಮುಂದೆ ಒಂದು ದಿನ ಒಂದು ಮಾತಂತೂ ಸತ್ಯ, ಮುಂದೊಂದು ದಿನ ನಾವು ಮತ್ತೆ ಎಲ್ಲರೂ ಸೈಕಲ್ ಬಳಸುವ ಅನಿವಾರ್ಯತೆ ಬಂದರೂ ನಮಗೆ ಆಶ್ಚರ್ಯ ಏನೂ ಇಲ್ಲ. ಬನ್ನಿ, ನಾವು ಈ ಬೈಸಿಕಲ್ನ ಬಗ್ಗೆ ಒಂದಿಷ್ಟು ಇತಿಹಾಸ ತಿಳಿಯೋಣ. ಇದನ್ನು ಯಾರು ಕಂಡುಹಿಡಿದ್ರು ಅಂಥೇಳಿ, ಈ ಸೈಕಲ್ನ ಕಂಡುಹಿಡಿದ್ರ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. ಇನ್ನೂ ಕೆಲವು ಸಂಶೋಧಕರು ಸಂಶೋಧನೆಯಲ್ಲಿ ತೊಡಗಿದ್ದಾರೆ. ಆದರೂ 1817-1819 ಆಸುಪಾಸಿನಲ್ಲಿ ಜರ್ಮನಿ ದೇಶದ ಬೇರಾನ್ ಕಾರ್ಲ್ ವ್ಯಾನ್ ಡ್ರಾಯ್ಸ್ ಅನ್ನೋರು ರನ್ನಿಂಗ್ ಮಷಿನ್, ಅಂದರೆ ಓಡಾಡುವ ಯಂತ್ರವನ್ನು ಕಂಡುಹಿಡಿದರು. ಅದಕ್ಕೆ ಇಂಗ್ಲೀಷ್ನಲ್ಲಿ ಡ್ರೈಸೈನ್ ಅಂತ ಹೆಸರಿಟ್ಟರು. ಮತ್ತು ಅದಕ್ಕೆ ಅವರು 1818 ಪೇಟೆಂಟನ್ನು ಕೂಡ ಪಡೀತಾರೆ. ಮತ್ತು ಅದಕ್ಕೆ ಹಾಬಿ ಹಾರ್ಸ್ ಅಂತ ಕೂಡ ನಿಕ್ ನೇಮ್ ಕೂಡ ಅವರು ಇಡ್ತಾರೆ ಅದಕ್ಕೆ. ಅಷ್ಟಕ್ಕೂ ಅವರಿಗೆ ಈ ಸೈಕಲ್ ಕಂಡುಹಿಡಿಯೋ ಯೋಚನೆ ಯಾಕೆ ಬಂತು ಅಂತಪ್ಪ ಅಂದರೆ, ಅವರು ಆ ಒಂದು ಸಮಯದಲ್ಲಿ ಕುದುರೆನ ಸಾಕಿರ್ತಾರೆ. ಸೊ ಆ ಸಾಕಿದ ಕುದುರೆಗಳಿಗೆ ತಿನ್ನಲಿಕ್ಕೆ ಮೇವಿರಲ್ಲ. ಸೊ ತುಂಬಾ ಮೇವಿನ ಕೊರತೆ ಬರುತ್ತೆ, ಅವುಗಳಿಗೆ ಆಹಾರ ಇಲ್ಲದೆ ಅವು ಸಾಯ್ತಾ ಇರ್ತವೆ ಕುದುರೆಗಳು. ಆಗ ದೂರದ ಊರಿಂದ ಅವರು ಕುದುರೆಗಳಿಗೆ ಮೇವನ್ನು ತರೋದಕ್ಕೆ ಅಸಾಧ್ಯ ಆಗುತ್ತೆ. ಸೊ ಆ ಟೈಮಲ್ಲಿ ಇವರು ಈ ಸೈಕಲ್ ಇನ್ವೆನ್ಷನ್ನ ಶುರು ಮಾಡ್ತಾರೆ. ಹೇಗೋ ಅವರು 2 ಚಕ್ರಗಳ ಸಹಾಯದಿಂದ ಸೈಕಲ್ ರೆಡಿ ಮಾಡಿ, ಅಂದರೆ ಜಸ್ಟ್ ತಳ್ಳುವ ರೀತಿಯಲ್ಲಿ ಯಂತ್ರ ರೆಡಿ ಮಾಡಿ ದೂರದ 13 km ಅಂತರದ ಮ್ಯಾನ್ಹ್ಯಾಮ್ನಿಂದ ಅಲ್ಲಿ ಸಿಗುವ ಹುಲ್ಲನ್ನು ಈ ಸೈಕಲ್ ಮೇಲೆ ಹೇರಿಕೊಂಡು ಬಂದು ಕುದುರೆಗೆ ಕೊಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಅವರು ಸಕ್ಸಸ್ ಕೂಡ ಆಗ್ತಾರೆ. ಈ ಥರ ಅವರು ಮೊದಲು ಪ್ರಯತ್ನ ಮಾಡ್ತಾರೆ. ತದನಂತರ 1820-1850 ಆಸುಪಾಸಿನಲ್ಲಿ 3 ಹಾಗೂ 4 ಚಕ್ರದ ಸೈಕಲ್ಗಳನ್ನು, ಅಂದರೆ ಪೆಡಲ್ ಹೊಂದಿರತಕ್ಕಂಥ ತುಳಿಲಿಕ್ಕೆ ಬರ್ತಕ್ಕಂಥ ಸೈಕಲ್ಗಳನ್ನು ತಯಾರಿಕೆ ಶುರು ಮಾಡ್ತಾರೆ. ನೀವು ವಿಡಿಯೋದಲ್ಲಿ ಗಮನಿಸ್ಬೋದು. ಹಾಗೆ 2ನೇ ಜಾಗತಿಕ ಯುದ್ಧಗಳಲ್ಲಿ ಈ ಸೈಕಲ್ಗಳ ಪಾತ್ರ ತುಂಬ ಪ್ರಮುಖವಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಜಪಾನ್ ದೇಶದಲ್ಲಿ 50,000 ಬೈಸಿಕಲ್ ಟ್ರೂಪ್ಸ್, ಅಂದರೆ ತಂಡಗಳನ್ನು ಹೊಂದಿತ್ತು. ನಿಜಕ್ಕೂ ಇದು ಆಶ್ಚರ್ಯ ಅನಿಸುತ್ತೆ. ಹೀಗೆ ಬೈಸಿಕಲ್ ಮಾಡೆಲ್ ಇನ್ವೆನ್ಷನ್ಸ್ ಇನ್ನೂ ಕೂಡ ನಿಂತಿಲ್ಲ. ಮಾರುಕಟ್ಟೆಯಲ್ಲಿ ತರಹೇವಾರಿ ಮಾಡೆಲ್ಗಳು ಬರ್ತಾ ಇದೆ. ಇತ್ತೀಚೆಗಂತೂ ಮಕ್ಕಳಿಂದ ಹಿಡಿದು ಮಹಿಳೆಯರಿಗೂ ಕೂಡ ಅನುಕೂಲವಾಗುವಂಥ ಸೈಕಲ್ಗಳು ಲಭ್ಯ ಇದೆ. ಆದರೆ ಮನುಷ್ಯ ಜಾಗತೀಕರಣಕ್ಕೆ ಸಿಲುಕಿ ಸೈಕಲ್ಗಳನ್ನು ತುಳಿಯೋದನ್ನು ನಿಲ್ಲಿಸಿ ಮರೆತು ಡೇ ಬೈ ಡೇ ದೇಹಕ್ಕೆ ಸುಖವನ್ನೇ ಬಯಸ್ತಾ ಅನಾರೋಗ್ಯದ ಕಡೆಗೆ ದಾರಿ ಹಿಡಿತಾ ಇದ್ದಾನೆ. ಇದು ತುಂಬ ತಪ್ಪು. ಸೊ ನಾವೆಲ್ಲ ಸೈಕಲ್ನ ಬಳಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಸೊ ಇಲ್ಲಿವರೆಗೂ ನೀವು ಸೈಕಲ್ನ ಇತಿಹಾಸ ತಿಳ್ಕೊಂಡ್ರಿ ಅಲ್ವಾ? ಬನ್ನಿ, ಇವಾಗ ಬೈಸಿಕಲ್ನ ಬಳಸೋದ್ರಿಂದ ಏನೆಲ್ಲ ನಮಗೆ ಲಾಭಗಳು ಸಿಗುತ್ತೆ ಅಂತ ನೋಡೋಣ. ನಾವು ದಿನನಿತ್ಯ ನಮ್ಮ ಅಲ್ಪ ಸ್ವಲ್ಪದ ಚಟುವಟಿಕೆಗಳಲ್ಲಿ ನಮ್ಮ ಸೈಕಲನ್ನು ನಾವು ಬಳಸೋದ್ರಿಂದ ದೇಹಕ್ಕೆ ವ್ಯಾಯಾಮ ಸಿಗುತ್ತೆ. ಹಾಗೆ ಎಲ್ರಿಗೂ ನೆನಪಿರಲಿ, ಇದು 0% ಸಾರಿಗೆ ವೆಚ್ಚ ತಗುಲುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತು.
ಹಾಗೆ ಈ ಸೈಕ್ಲಿಂಗ್ ಎಕ್ಸಸೈಸ್ನಿಂದ ನಮ್ಮ ಮಾಂಸಖಂಡಗಳಿಗೆ ಮತ್ತು ನಮ್ಮ ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕ್ಯಾನ್ಸರ್ ತಗಲುವಿಕೆಯಿಂದ ನಾವು ಪಾರಾಗ್ಬೋದು ಅಂತಲೇ ಹೇಳ್ಬೋದು. ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ನಾವು ತೂಕ ಹೆಚ್ಚಾಯಿತು ಅಂತ ಹೇಳಿ ತೂಕ ಇಳಿಸೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಲವಾರು ಮೆಡಿಸಿನ್ ತಗೋತೀವಿ, ಮತ್ತು ಅದರಿಂದ ಅಡ್ಡ ಪರಿಣಾಮಕ್ಕೆ ತುತ್ತಾಗ್ತೀವಿ. ಸೊ ಇದೇ ಥರ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡೋದಕ್ಕಿಂತ ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯ ಇದೆ. ನಾವು ಈ ಥರ ಸೈಕ್ಲಿಂಗ್ ಮಾಡೋದ್ರಿಂದ ನಮ್ಮ ಆರೋಗ್ಯನ ಹೆಚ್ಚು ಮಾಡ್ಕೋಬೋದು, ಸುಧಾರಿಸ್ಕೋಬೋದು. ನೋಡಿ, ನಾವು ಸೈಕಲ್ ಬಳಸೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಮತ್ತು ನಮ್ಮ ನೆಲ ಜಲವನ್ನು ನಾವು ಸಂರಕ್ಷಿಸ್ಕೋಬೋದು. ನಮ್ಮ ಪರಿಸರಕ್ಕೆ ನಾವು ಒಂದೊಳ್ಳೆ ಕಾಣಿಕೆ ಕೊಟ್ಟಂಗಾಗುತ್ತೆ, ನಾವು ನಮ್ಮ ಸೇವೆ ಸಲ್ಲಿಸಿದಂಗಾಗುತ್ತೆ. ಸೊ ನೋಡ್ರಿ, ಇಷ್ಟೆಲ್ಲ ಇದರಲ್ಲಿ ಒಳ್ಳೆಯ ಲಾಭ ಇದೆ ಅಂತಲೇ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ವಿಶ್ವ ಬೈಸಿಕಲ್ ದಿನಾಚರಣೆಯ ವಿಶೇಷನ ತಿಳಿಸ್ತಾ, ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿರ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಕೂಡ ಆಗುತ್ತೆ, ನೆಕ್ಸ್ಟ್ ಇನ್ನೂ ಹೆಚ್ಚಿನ ಉಪಯೋಗ ಆಗುವಂಥ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಎನ್ಕರೇಜ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಆದಷ್ಟು ಎಲ್ಲರೂ ಸ್ಟೇ ಹೋಮ್, ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್.